ಐ ಎನ್ ಡಿ ಐ ಎ ಮೈತ್ರಿಕೂಟ ಅದಕ್ಕೆ ಕಾಂಗ್ರೆಸ್ನ ಸಾರಥ್ಯ ಅದನ್ನ ಕಾಂಗ್ರೆಸ್ ಅವ್ರು ಹೇಳ್ಕೊತವ್ರೆ ಜೊತೆಗಿರೋರೆಲ್ಲ ಒಟ್ಟಾಯ್ತಾವ್ರೆ ಮೊದಲನೇದಾಗಿ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಮೈತ್ರಿಕೂಟದ ಜೊತೆ ಮನಸ್ತಾಪದಿಂದಾಗಿ ಕಾಂಗ್ರೆಸ್ಗೆ ಬಹಿರಂಗವಾಗಿ ಸವಾಲನ್ನು ಹಾಕಿ ಹೊರ ನಡೆದ್ರು ಇಡೀ ದೇಶದಲ್ಲಿ ನಲವತ್ತು ಸೀಟ್ ಗೆಲ್ಲಿ ನೋಡೋಣ ಸಾಕು ಅಂತ ಆ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕೂಡ ಹಿಂದೆ ಸರಿತು ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆ ಮತ್ತೆ ಸೇರ್ಕೊಂಡ್ರು ಮುಖ್ಯಮಂತ್ರಿ ಸ್ಥಾನವನ್ನು ಕಂಟಿನ್ಯೂ ಮಾಡಿಸೋಕ್ಕೆ ಆಮ್ ಆದ್ಮಿ ಪಕ್ಷದ ಕತೆ ಏನು ಇದೀಗ ದೆಹಲಿಯ ಎಲ್ಲ ಏಳು ಲೋಕಸಭಾ ಕ್ಷೇತ್ರಗಳಲ್ಲೂ ನಾವೇ ಸ್ಪರ್ಧಿಸ್ತೀವಿ ಅಂತ ಹೇಳಿದ್ದಂತಹ ಆಮ್ ಆದ್ಮಿ ಕಾಂಗ್ರೆಸ್ ಮೇಲೆ ಕೊಂಚ ಕರುಣೆಯನ್ನು ತೋರಿಸಿದೆ ಕಾಂಗ್ರೆಸ್ಗೆ ಒಂದು ಲೋಕಸಭಾ ಸ್ಥಾನವನ್ನು ಬಿಟ್ಟುಕೊಡ್ತೀವಿ ಮೈತ್ರಿಗೆ ಬೆಲೆಯನ್ನು ಕೊಟ್ಟು ಮನ್ನಣೆಯನ್ನು ಕೊಟ್ಟು ಅಂತ ಕಾಂಗ್ರೆಸ್ನ ಪರಿಸ್ಥಿತಿ ಇಷ್ಟೊಂದು ಹೀನಮಾನವಾಗಬಾರದಿತ್ತೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರು ಗ್ರೇಟ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಬೇಕಾದ್ರೆ ಇಲ್ಲಿ ಆಮ್ ಅವ್ರು ಬಂದು ಕೇಳ್ಕೊಬೋದು ಮೈತ್ರಿ ಮಾಡ್ಕೊಂಡಿಲ್ಲ ನಮ್ಗೆ ಎರಡು ಬಿಟ್ಕೊಡಿ ಅಂತ ಯಾಕೆ ಸುಮ್ಮನೆ ರಿಸ್ಕು ಅಂದ್ಬಿಟ್ಟು ಏನು ಇಲ್ಲ ಅದು ಬಿಟ್ಟಿನ ಬೇರೆಯವ್ರು ಯಾರು ಮೈತ್ರಿಲಿರೋರು ಯಾರು ಇಲ್ಲಿ ಬಂದು ನಿಂತ್ಕತೀವಿ ಅನ್ನೋದು ಕಷ್ಟ ಕೇಳಿದ್ರೆ ಆಮ್ ಆದ್ಮಿ ಕೇಳಬೇಕಷ್ಟೆ ಆದರೆ ದೆಹಲಿಯಲ್ಲಿ ಈ ಹಿಂದೆ ಏನು ರೀ ಶೀಲಾ ದೀಕ್ಷೆ ದೆಹಲಿ ಸಿ ಇದ್ದಾಗ ಒಂದು ಗತ ವೈಭವ ಅದನ್ನು ಹೇಳ ಹೆಸರಿಲ್ದಂಗೆ ಮಾಡಾಕ್ಬಿಡ್ತು ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಪಕ್ಷದ ಸಂಸದ ಸಂದೀಪ್ ಪಾಟಕಿ ಕುರಿತು ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಒಂದೇ ಒಂದು ಸ್ಥಾನಕ್ಕೂ ಅರ್ಹವಾಗಿ ಇಲ್ಲ ಆದರೆ ಮೈತ್ರಿಗೆ ಮನ್ನಣೆಯನ್ನು ಕೊಟ್ಟು ನಾವು ಕಾಂಗ್ರೆಸ್ ಒಂದು ಸೀಟ್ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಹೀಗಾಗಿ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಆರು ಕಡೆ ಸ್ಪರ್ಧಿಸ್ತೀವಿ ಕಾಂಗ್ರೆಸ್ ಒಂದು ಕಡೆ ಸ್ಪರ್ಧಿಸ್ಲಿ ಬಗ್ಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಒಟ್ಟಾಗಿ ಕಾಂಗ್ರೆಸ್ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳೋರೆ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರ ಅಭಿಪ್ರಾಯವೂ ಇದೇ ಆಗಿದೆ ಕಾಂಗ್ರೆಸ್ಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡೋಣ ಹೀಗಾಗಿ ನಮಗೂ ಬೇರೆ ಕಡೆ ಹೆಲ್ಪ್ ಆಗಬೇಕು ಅನ್ನೋ ಲೆಕ್ಕಾಚಾರ ಆದರೆ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಟೇಕ್ ಆಫು ಚೆನ್ನಾಗಾಯಿತು ಅದ್ರ ನಾನು ತುಪ್ಪಕ್ಕೆ 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 ಅಂತೆಲ್ಲ ಬಿದೋಯ್ತಾವ್ರೆ ಅಷ್ಟರ ಮಟ್ಟಿಗೆ ಇಲ್ಲ ಎಲ್ಲರೂ ಕೂಡ ಈಗ ಮೋದಿ ಕಡೆ ಮುಖ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಮಾಜಿ ಸಿ ಎಮ್ ಅವರೇ ಹೋಗ್ಬಿಟ್ಟು ಸೇರ್ಕೊಬಿಟ್ರು ಚೌಹಾಣ್ ಅವರು ಬಿ ಜೆ ಪಿಗೆ ಹೀಗಾಗಿ ಏನು ಕೊನೆ ಕ್ಷಣದಲ್ಲಿ ಏನು ಬೇಕಾರ ಆಗ್ಬೋದು ಜೊತೆಯಲ್ಲಿ ರಾಮ ಮಂದಿರ ಇವೆಲ್ಲದರ ನಡುವೆ ಕಾಂಗ್ರೆಸ್ಗೆ ಅಂದರೆ ಐ ಎನ್ ಡಿ ಐ ಮೈತ್ರಿಕೂಟಕ್ಕೆ ಮೇಲಿಂದ ಮೇಲೆ ಹಿನ್ನಡೆ ಕರ್ನಾಟಕದ ಕತೆ ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಹಾಗೆಯೇ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕಾ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು